ಶ್ರೀನಿವಾಸ್ ಪ್ರಸಾದ್ ನಿವಾಸಕ್ಕೆ ಸಿಎಂ ಭೇಟಿ ಬೆನ್ನಲ್ಲೇ ಸಾಕಷ್ಟು ಸಂಚಲನಕ್ಕೆ ಈ ವಿಚಾರ ಕಾರಣ ಆಗಿದೆ. ಶ್ರೀನಿವಾಸ್ ಪ್ರಸಾದ್ ಅವರ ಆಶೀರ್ವಾದ ನನ್ನ ಮೇಲಿದೆ, ಇದರಿಂದ ನನಗೆ ಚುನಾವಣೆಯಲ್ಲಿ ಅನುಕೂಲವಾಗಲಿದೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸುನಿಲ್ ಬೋಸ್ ಅವರು. ಶ್ರೀನಿವಾಸ್ ಪ್ರಸಾದ್ ಬೆಂಬಲಿಗರಿಗೆ ಒಂದು ಸಂದೇಶವನ್ನ ಕೂಡ ಈ ಮೂಲಕ ಕೊಟ್ಟಂತಾಗಿದೆ. ಸೊ ಇದೆಲ್ಲ ನನಗೆ ಪ್ಲಸ್ ಆಗುತ್ತೆ ಅನ್ನೋದು ಅವರ ಹೋಪ್. ಈ ಕಡೆ ಸಿಎಂಗೆ ಇಂಥ ಸ್ಥಿತಿ ಹಾಗೂ ಗತಿ ಬರಬಾರ್ದಾಗಿತ್ತು ಅಂತ ಚಾಮರಾಜನಗರದ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಅವರು ಈ ಭೇಟಿಗೆ ಸಂಬಂಧಪಟ್ಟಂತೆ, ಈ ಮಹಾಸಂಗಮಕ್ಕೆ ಸಂಬಂಧಪಟ್ಟಂತೆ ವ್ಯಂಗ್ಯವಾಡಿದ್ದಾರೆ, ಲೇವಡಿ ಮಾಡಿದ್ದಾರೆ. ಇದೊಂಥರ ಗೊಂದಲ ಮೂಡಿಸುವ ಪ್ರಯತ್ನ ಅಷ್ಟೇ, ಏನೂ ಆಗಿಲ್ಲ, ಅವ್ರ ಸಪೋರ್ಟ್ ನಮಗೆ ಇರುತ್ತೆ ಅಂತ ಬಿಜೆಪಿಯರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಆಶೀರ್ವಾದವನ್ನು ಪಡೆದಿದ್ದೀನಿ, ಒಳ್ಳೇದಾಗಲಿ, ನೀನು ಆರ್ ಸಿ ಬಾ ಅಂತ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರ ಬೆಂಬಲಿಗರೆಲ್ಲ ಕಾಂಗ್ರೆಸ್ ಪಕ್ಷನ ಸೇರಿ ಅವ್ರ ಬೆಂಬಲವನ್ನು ಸೂಚಿಸ್ತಿದ್ದಾರೆ. ಆದ್ದರಿಂದ ನನಗೂ ನಮ್ಮ ಪಕ್ಷಕ್ಕೆ ನನಗೆ ವೈಯಕ್ತಿಕವಾಗಿ ನನಗೆ ಒಂದು ಇನ್ನೂ ಹೆಚ್ಚಿನ ಶಕ್ತಿ ಬಂದಂತೆ ಆಗುತ್ತೆ. ಅವ್ರನ್ನ ಆಶೀರ್ವಾದ ಪಡೆಯೋಕೆ ಎಲ್ಲ ಪಕ್ಷದವರು ಹೋದರು, ಇನ್ಕ್ಲೂಡಿಂಗ್ ನಾನು ಹೋದೆ. ಆದರೆ ಅವರು ಏನು ತೀರ್ಮಾನ ಅಂತ ಹೇಳ್ತಾರೆ ಅದು ಅವ್ರಿಗೆ ಬಿಟ್ಟಂಥದ್ದು, ಪ್ರಸಾದ್ ಸಾಹೇಬ್ರಿಗೆ ಬಿಟ್ಟಂಥದ್ದು. ಅವ್ರ ಬೆಂಬಲಿಗರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಾ ಇದ್ದಾರೆ ಅಂದರೆ ಪ್ರಸಾದ್ ಸಾಹೇಬ್ರ ಅನುಮತಿ ಇಲ್ಲದೇ ಯಾರೂ ಕೂಡ ಬೆಂಬಲ ಮಾಡಿ, ಅವ್ರ ತಂಗಿ ಮಗನು ಕೂಡ ಕಾಂಗ್ರೆಸ್ ಪಕ್ಷವನ್ನು ಸೇರಿದಂಥದ್ದು. ಪ್ರಸಾದ್ ಸಾಹೇಬರು ಒಂದು ಆಶೀರ್ವಾದ, ಅವರ ಒಂದು ಮಾತಿಗೆ ಬೆಲೆ ಕೊಟ್ಟೆ ಅವ್ರ ಬೆಂಬಲಿಗರು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿರೋದು. ಆ ಥರ ವಿರೋಧ ಪಕ್ಷದ ಅಭ್ಯರ್ಥಿ ಏನು ಬಿ ಜೆ ಪಿ ಅಭ್ಯರ್ಥಿ ಹೇಳ್ತಿರ್ಬೋದು, ಸ್ವತಃ ಪ್ರಸಾದ್ ಸಾಹೇಬರು ಎಲ್ಲೂ ಕೂಡ ಮಾತನಾಡಿಲ್ಲ, ಸಂಪೂರ್ಣ ಬೆಂಬಲವನ್ನು ಅವರ ಬೆಂಬಲಿಗರು ನಮಗೆ ಕೊಟ್ಟಿರೋದು. ಇಂಥ ಒಂದು ಸ್ಥಿತಿ ಗತಿ ಅವ್ರಿಗೆ ಬರಬಾರ್ದಾಗಿತ್ತು. ಇದೊಂಥರ ಗೊಂದಲ ಮೂಡಿಸೋ ಪ್ರಯತ್ನ ಅಷ್ಟೇ. ನಾಳೆ ಮೋದಿಜಿಯವರು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಮೋದಿಜಿಯವರು ಮೂರು ಕ್ಷೇತ್ರಗಳನ್ನು, ಮೂರು ಲೋಕಸಭಾ ಕ್ಷೇತ್ರ, ಚಾಮರಾಜನಗರ, ಮೈಸೂರು ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಅವರು ಬಹಿರಂಗ ಸಭೆಯನ್ನು ಮಾಡಲಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಸೋಲನ್ ಭೀತಿ, ಭಯ ಇವೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾಡ್ತಾ ಇದೆ. ಎಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಎಲ್ಲೋ ಬೇರೆ ಅಲ್ಲೋಗಿ ವೇದಿಕೆ ಮೇಲೆ ಓಟೋದ್ರೆ ಅಥವಾ ಇನ್ನೇನೋ ಅವ್ರ ಜೊತೆ ಕೂತರೆ ನಮ್ಮದು ಮುಗಿದೋಗ್ತದಲ್ಲ ಅನ್ನೋಂಥ ಭಯ ಕಾಡ್ತಾ ಇದೆ. ಒಂದು ಅಂಶ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಯಾವುದೇ ಕಾರಣಕ್ಕೂ ಶ್ರೀನಿವಾಸ್ ಪ್ರಸಾದ್ರವರು ಹಿರಿಯ ಮುತ್ಸದಿ ರಾಜಕಾರಣಿ, ಅವರು ಯಾವುದೇ ಪಕ್ಷವನ್ನು ಸೇರಲ್ಲ ಅಂತ ನಿರಾಕರಣೆ ಮಾಡಿದ್ದಾರೆ. ಮತ್ತು ಅದನ್ನು ಕೂಡ ಇವತ್ತು ಅದನ್ನೇ ಹೇಳಿದ್ದಾರೆ ಅವರು, ಯಾವುದೇ ಕಾರಣಕ್ಕೂ ನಾನು ಯಾವುದೇ ಪಕ್ಷವನ್ನು ಸೇರೋದಾಗಲಿ ಇನ್ನೊಂದು ವಿಷಯ ಆಗಲಿ ತವ್ರ ಮುಂದೆ ಇಲ್ಲ, ಭಾರತೀಯ ಜನತಾ ಪಕ್ಷದ ಸದಸ್ಯನಾಗಿದ್ದೀನಿ, ಭಾರತೀಯ ಜನತಾ ಪಕ್ಷದ ಸಂಸತ್ ಸದಸ್ಯನಾಗಿದ್ದೀನಿ, ನಾನು ಸದಸ್ಯನಾಗಿ ನಾನು ಭಾರತೀಯ ಜನತಾ ಪಕ್ಷದಲ್ಲೇ ಇದ್ದೀನಿ ಅನ್ನುವಂಥ ಮಾತನ್ನು ಪುನರುಚ್ಚಾರ ಇವತ್ತು ಮಾಡಿದ್ದಾರೆ. ಹಾಗಾಗಿ ಯಾರೇ ಕಾರ್ಯಕರ್ತರು ಅಥವಾ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರುಗಳು ಗೊಂದಲಕ್ಕೆ ಈಡಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರು ಅವ್ರನ್ನ ಹೋಗಿ ಕೇಳಿದಾಕ್ಷಣಕ್ಕೆ ಇವರು ರಾಜಕೀಯ ಎದುರಾಳಿಯಾಗಿ ಒಬ್ರಿಗೊಬ್ಬರು ತೊಡೆ ತಟ್ಟಿ ಅವರ ರಾಜಕೀಯ ಭವಿಷ್ಯವನ್ನು ಮುಗಿಸ್ಬಿಡ್ಬೇಕು.